ಎಲ್ಲರಿಗೂ ನಮಸ್ಕಾರ. ನಾವಿಲ್ಲಿ ಸೋಮೇಗೌಡವರ 27ನೇ ಚಾತುರ್ಮಾಸ ಸಂತೆ ಬಿದನೂರಿಗೆ ಬಂದೀವಿ. ಯಾರಿಗೆ ಇಲ್ಲಿ ಬರಲಿಕ್ಕಾಗಲ್ಲ, ಅನಿವಾಸೀಕರಣದಿಂದ ಅಥವಾ ದೂರ ಆಗುತ್ತಂತೆ, ಅವರಿಗೆ ಒಂದು ಚಿಕ್ಕ ಪ್ರಯತ್ನ ತೋರಿಸುವಂಥದ್ದು. ಇಲ್ಲಿ ಬರಬೇಕಪ್ಪ ಅಂದರೆ ಬೆಂಗಳೂರಿಂದ ಹಿಂದೂಪುರ ರೋಡಿಗೆ ಹೋಗಬೇಕು. ಅಂದರೆ ಹೋಗೋ ರೋಡಲ್ಲಿ ಗೌರಿ ಬಿದನೂರಿನಿಂದ 14 ಕಿಲೋಮೀಟ್ರ್ ಲೆಫ್ಟ್ ಡಿಬೇಟ್ ತೊಗೋಬೇಕು. ಅಲ್ಲಿಂದ ಒಂದು 3 ಕಿಲೋಮೀಟ್ರ್ ಮಾತ್ರ. ಭಯಂಕರ ಚಿಕ್ಕ ಹಳ್ಳಿ. ನಮ್ಮ ಕಾರಲ್ಲಿ ನಿಲ್ಸೇವಿ. ನಾವಿಲ್ಲಿಂದ ಈಗ ಆ ರೋಡಿಗೆ ಹೋಗ್ಬೇಕು. ಅಲ್ಲಿಗೆ ನಾ ಹಿಂದೆ ಈ ವಿಡಿಯೋ ಮಾಡಿದ್ದೆ ಇದೊಂದು ಸಲ, ಅದು ಯಾಕೋ ವಿಡಿಯೋ ರೆಕಾರ್ಡ್ ಆಗಲಿಲ್ಲ. ಮತ್ತು ಹಂಗಾಗಿ ಮತ್ತೆ ಅಲ್ಲಿಂದ ಅಲ್ಲಿ ಮಠ ಬಂದು ಮತ್ತೊಂದು ಸಲ ರೆಕಾರ್ಡ್ ಮಾಡ್ಕೊಂಡಿದ್ದೇನೆ. ಇವತ್ತೇ ಶೋಕನ್ ಕಾರ್ ನಿಂತಾವ ಇಲ್ಲೇ. ಅಂದ್ರೆ ಚಾತುರ್ಮಾಸ್ಯ ಪ್ರೋಗ್ರಾಮ್ ಇರೋದು ಒಂದು ತಿಂಗಳು ಒಂದೆಲ್ಲ, ಮತ್ತೆ ಖಾಲಿ ಖಾಲಿ ಇರ್ತದೆ ಹಳ್ಳಿ. ಇದು ಬೋರ್ಡ್ ಹಾಕಿರ್ತಾರೆ, ತೋರಿಸ್ತೇನೆ. ಅದ ಇಲ್ಲಿ ಲೆಫ್ಟ್ ರೈಟ್ ಹೋಗ್ಬೇಕು. ಇಲ್ಲಿ ಓಣಿ, ಇದು ಹೊರಗಂಗೆ ಓಣಿ ಅವನ ಹಂಗೆ ಸಣ್ಣ ಓಣಿ. ಒಳಗಡೆ ಹೋದ್ರೆ ಮಠ ಬರ್ತದೆ. ಇದು ಹನುಮಂತ ದೇವರ ರಥೋತ್ಸವ ಆಗ್ತದೆ ಇಲ್ಲಿ. ಅದು ರಥ ನಿಲ್ಸ್ಯಾರ. ಮುಂದೆ ಹೋಗ್ಬೇಕು, ಮತ್ತೊಂದು ಕಮಾನ ಅದ ನೋಡ್ರಿ, ಅಲ್ಲಿ ಹೋಗ್ಬೇಕು. ಇಲ್ಲಿ ಹಿಡ್ಕೊಂಡವ್ರೆ ಅಲ್ಲಿ ಪಂತಿಗೆ. ಮುಂಚೆ ರೆಕಾರ್ಡ್ ಮಾಡಿದ್ದಾಗಿಲ್ಲ, ಮತ್ತು ಹಂಗಾಗಿ ಗಡಿ ಬಿಡಿ ಒಳಗೆ ಓಡಿ ಬಂದೀನಿ. ಲಕ್ಕು ನಾನು ಕೂಡ್ಬೇಕೀಗ. ಅಲ್ಲಿ ಹಿಂಗೆ ಗೋಪುರ ಕಾಣ್ಲೈತದಲ್ಲ, ಅದು ಹನುಮಾನ್ ದೇವರ ದೇವಸ್ಥಾನದ ಗೋಪುರ. ಇದೆಲ್ಲ ಹಿಡ್ಕೊಂಡಾರ, ಅಲ್ಲಿಗೆ ಬಂದಾರ. ಮೊದಲೇ ಸರಿ ವೀಡಿಯೋ ಮಾಡಿದಾಗ ಗದ್ಲು ಗದ್ಲ ಇತ್ತು, ಸಂಗಳು ಪೂಜೆ ನಡೀತಿತ್ತು, ಗಂಟಿನಾದ ಇತ್ತು. ಎಲ್ಲ ನಿಶಬ್ದ ಆಗ್ಬಿಟ್ರೆ ಅಂದ್ರೆ ಊಟನ ಮಾಡಿರ್ತಾರೆ ಎಲ್ಲರೂ. ನೋಡೋಣಂತೆ. ಇದು ಸತ್ಯವರ ತೀರ್ಥರವರು ಮಠ. ಆ ಕಡೆ ಸತ್ಯ ಪಾರಾಯಣ ತೀರ್ಥರ ಮೂಲರಿಂದ ಅವನು. ಮೊದಲು ಹನುಮಾನ್ ದೇವರ ದೇವಸ್ಥಾನಕ್ಕೆ ಹೋಗೋಣಂತ. ಚಿಕ್ಕ ಪ್ರದಕ್ಷಿಣೆ ಹಾಕೋಣ ಅಂತ. ಇದು ಯಾ ಬೇರೆ ಜಾತಿ ಪೂಜೆ ಮಾಡಲ್ಲ, ಮಾಧ್ವರ್ಯ ಪೂಜೆ ಮಾಡುವಂತಹ ಹನುಮಂತೇವರ ಪುರಾತನ ದೇವಸ್ಥಾನ. ಈಗ ಮಠಕ್ಕೆ ಹೋಗೋಣ ಅಂತ. ನೋಡಿದಿಲ್ಲ, ಅದು ರಾಘವೇಂದ್ರ ಸ್ವಾಮಿಗಳು ಸಂಕರ್ಷಣ ಒಡೆಯರು ಅನ್ನುವ ಬೃಂದಾವನಗಳು. ಇದು ಸತ್ಯವರ ತೀರ್ಥರ ಬೃಂದಾವನ. ನೋಡ್ರಿ ಎಷ್ಟು ಹಳೆಯದಾದ ಇಲ್ಲಿ. ಸ್ವಾಮಿಗಳ ಪೂಜೆ ತೋರಿಸ್ತೀನಿ ಅನ್ಸಲ್ಲ ನಿಮಗೆ. ನಿನ್ನದೆಂದು ತಿಳಿದು ನಿನಗೆ ಪೊರೆಯುವೆ, ನಿನ್ನದೆಂದು ತಿಳಿದು ನಿನಗೆ ಪೊರೆಯುವೆ. ಸತ್ಯ ಪಾರಾಯಣ ತೀರ್ಥರ ಬೃಂದಾವನದ ಹತ್ರ ಹೋಗೋಣ. ಇಲ್ಲಿ ಇಬ್ಬರದು ಮೂಲ ಬೃಂದಾವನ, ಸತ್ಯವರ ತೀರ್ಥರು, ಸತ್ಯ ಪಾರಾಯಣ ತೀರ್ಥರು. ಬರ್ರಿ ಬರ್ರಿ. ಸತ್ಯವರರು ಯಾರಂದರೆ ಸತ್ಯಬೋಧ ತೀರ್ಥರಿದ್ದಾರಲ್ಲ ಸವಣೂರಾಗ, ಅವರ ಶಿಷ್ಯರು ಸತ್ಯಸಂಧ ತೀರ್ಥರು ಮಹಿಷಿ, ಅವರ ಶಿಷ್ಯರು ಸತ್ಯವರ ತೀರ್ಥರು. ಅಂದರೆ ಸಂತೆಬೀಜನಲ್ಲಿರೋರು, ಇವರ ಶಿಷ್ಯರು ಸತ್ಯಧರ್ಮ ತೀರ್ಥರು. ಈ ಬೃಂದಾವನ ಇರೋದು ಸತ್ಯ ಪಾರಾಯಣ ತೀರ್ಥರು ಅಂತ ಹೇಳಿ.
ಮೂಲ ಬೃಂದಾವನ. ಒಂದೆರಡು ಪಕ್ಕದಲ್ಲೇ ಇದೆ ಮಠ. ಆ ಕಡೆ ಸತ್ಯ ವರತಿರ್ತಾರೆ, ಸತ್ಯ ಪಾರಾಯಣ ತಿರ್ತಾರೆ, ಹನುಮಂತ ದೇವರು, ಗೋವಿಂದ ಒಡೆಯರು, ರಾಘವೇಂದ್ರ ಸ್ವಾಮಿಗಳು ಎಲ್ಲ ಇದ್ದಾರೆ. ಈಗ ಭೋಜನ ಶಾಲೆಗೆ ಹೋಗ್ತಾ ಇದ್ದೀವಿ. ಹೆಂಗ್ ಸಾಲ ಕೂತಾರೆ ಜನ ಕೂಡಿಗೆ. ಅದು ಬಂದಾಗ ಗದ್ದು ಗದ್ದು ಇತ್ತು, ಎಲ್ಲ ಲೈನ್ ಕೂತ್ಬಿಟ್ರ ಊಟಕ್ಕಂತ ಹೇಳಿ. ಪ್ರವಚನ ಮಾಡುವಂತ ಇದು ಇದು ಊಟದ ಶಾಲೆ. ಇಲ್ಲಿ ಒಳಗಡೆ ಕಾಣ್ತಿದ್ರ ಅದೇ ಪೂಜಾ ಮಂದಿರ, ಆಗಡೆ ಹೋಗಿದ್ನಲ್ಲ ಅದು. ಸಾಯಂಕಾಲ ಪ್ರವಚನ ಅಲ್ಲೇ ಆಗುತ್ತೆ. ಈಗ ನಮ್ಮ ಫ್ಯಾಮಿಲಿ ತೋರಿಸ್ತೇನೆ ನಿಮಗೆ. ನಮ್ಮ ಅತ್ತೆ, ನನ್ನ ಹೆಂಡತಿ, ನಮ್ಮ ಅತ್ತೆ ರಘುವೀರ, ನಮ್ಮ ಮಾವ, ನನ್ನ ಮಗ, ನನ್ನ ಮಗಳು. ಧನ್ಯವಾದ, ಎಲ್ಲ ದರ್ಶನ ಮಾಡಿರಿ, ಧನ್ಯವಾದ.